ಮನೆಗಳ್ಳತನ ದರೋಡೆ ಮಾಡಿ ಪೊಲೀಸರ ನಿದ್ದೆಗೆಡಿಸಿದ್ದ ಖತರ್ನಾಕ್ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಅನ್ನು ಜಿಲ್ಲಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿದೆ. ಇದೇ ಕಾರಣಕ್ಕೆ ಅಂತಾರಾಜ್ಯ ಖತರ್ನಾಕ್ ಕಳ್ಳರು ಮನೆಗಳ್ಳತನ ದರೋಡೆ ಮಾಡಿ ತಲೆಮರೆಸಿಕೊಳ್ಳುತ್ತಿದ್ದರು. ಬೆಳಗಾವಿ ಎಸ್ಪಿ ರವಿಕಾಂತೇಗೌಡ ನೇತೃತ್ವದ ಪೊಲೀಸರ ತಂಡ ಭರ್ಜರಿ ಕಾರ್ಯಾಚರಣೆ ನಡೆಸಿ ದರೋಡೆಕಾರರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಬಂಧಿತರಿಂದ ಒಂದು ಕಂಟ್ರಿ ಪಿಸ್ತೂಲ್ ಮತ್ತು 57 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ವಶ ಪಡೆದುಕೊಂಡಿದ್ದಾರೆ. ಪ್ರತ್ಯೇಕ ಪ್ರಕರಣದಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್, ನಿಪ್ಪಾಣಿ, ಖಾನಾಪುರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ 6 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 40 ಲಕ್ಷದ ಮೌಲ್ಯ ಚಿನ್ನಾಭರಣ ಹಾಗೂ 1 ಕಂಟ್ರಿ ಪಿಸ್ತೂಲ್ ವಶ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹಳ ದಿವಸಗಳಿಂದ ಒಂದು ಮನೆಗಳ್ಳತನದ ಕಳ್ಳರ ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ದೆ. ಈ ಬಗ್ಗೆ ನಾವು ಎಷ್ಟೇ ಪ್ರಯತ್ನ ಪಟ್ಟು ಕಳೆದ 7-8 ತಿಂಗಳಿಂದ ಈ ಒಂದು ಮನೆಗಳ್ಳತನದ ಗ್ಯಾಂಗ್ ಪತ್ತೆ ಆಗಿರಲಿಲ್ಲ. ಅವರು ಬೆಳಗಿನ ವೇಳೆ ಸಂಚಾರ ಮಾಡ್ತಕ್ಕಂಥದ್ದು ಮತ್ತು ಯಾವ ಮನೆ ಈಗ ಹಾಕಿದೆ ಅದನ್ನು ಗುರುತಿಸಿ ಆ ಮನೆಯ ಬೀಗವನ್ನು ಮುರಿದು, ಅದು ಹಿಂದೆಯಿಂದ ಇರ್ಬೋದು ಮುಂದೆಯಿಂದ ಇರ್ಬೋದು, ಬಹಳ ಸುಲಭವಾಗಿ ಬೀಗವನ್ನು ಮುರಿದು ಆ ಮನೆಯನ್ನು ಲೂಟಿ ಮಾಡ್ತಾಯಿದ್ರು. ಈ 3 ಜನರಿಂದ ಸುಮಾರು 700 ಗ್ರಾಮ್ ತೂಕದ ಅಂದರೆ 1/4 ಕೆಜಿ ಆಲ್ಮೋಸ್ಟ್ 1/4 ಕೆಜಿಯ 21 ಲಕ್ಷ ರೂಪಾಯಿಯ ಚಿನ್ನ, 2 ಕೆಜಿ ಬೆಳ್ಳಿ, ಒಂದು ಕಾರು ಸುಮಾರು 4 ಲಕ್ಷ ರೂಪಾಯಿ, ಒಂದು ಮಾರುತಿ ಸುಜುಕಿ ಕಂಪನಿಯ ಈಕೋ ಕಾರು ಹಾಗೂ ಒಂದು ಪಲ್ಸರ್ ಮೋಟ್ರ್ ಬೈಕ್, ಇವತ್ತೋ ಕಾರ್ ಒಂದು, ಇಕೋ ಕಾರ್ ಒಂದು, ಮೋಟರ್ ಸೈಕಲ್, ಒಟ್ಟು ಈ 3ನ್ನು ಕೂಡ ಇವರು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ರು. ಜೊತೆಗೆ ತಾವು ಗಳಿಸಿದಂತಹ ಕಳ್ಳತನದ ಮೂಲಕ ಗಳಿಸಿದಂತಹ ಹಣದಲ್ಲಿ ಬಹಳ ಐಷಾರಾಮಿಯಾದ ಜೀವನವನ್ನು ಮಾಡ್ತಾ ಇದ್ದರು. ಈ 3 ಜನರನ್ನು ಬಂಧಿಸುವುದರ ಮೂಲಕ ನಮಗೆ 29 ಪ್ರಕರಣಗಳು ಇದುವರೆಗೆ ಪತ್ತೆಯಾಗಿದ್ದಾವೆ.